ತೋಟದಲ್ಲಿ ಧಮ್ಮನೆಂದು ಹರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಗಂಧದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಗಂಧದ ಸಾಲು ಯಾರಿವಳು ಯಾರಿ ಸೂಜಿಮಲಿ ಕಣ್ಣವಳು ರಾಮನಲಿ ತೋಟದಲ್ಲಿ ಧಮ್ಮನೆಂದು ಅರಳಿದಳು ಏಯ್ ಅಡ್ನಾಡಿ ನನ್ನ ಮಗುಂದ ಸ್ಕೂಲ್ ಬಾಗ್ಲು ತೆಗ್ದೇವ್ರೆ ಎದ್ ಒಳಗೆ ಹೋಗಿ ಪುಸ್ತಕ ತೆಗೆದು ಓದ್ಕಮನ ಬರ್ಕಮನ ಅಂಬದೇನ ಐತೆ ನಿನಗೆ ಆ ಅಟ್ಟಿ ಮುಂದಕ್ಕೆ ಬಂದು ಯಾರಿವಳು ಯಾರಿವಳು ಸೂಜಿಮಲಿ ಕಣ್ಣವಳು ಅಂತನ ಆಡಳಿತ ಕೂಕೊಂಡವ್ರಿ ಆಹಾ ಹಾ ಹಾಹ ಮಗದ್ಮೇಲೆ ಇನ್ನೂ ಮೀಸೆರೆ ಬಂದಿಲ್ಲ ಆಲೇನಾ ಪಿಕ್ಚರ್ ಆಡಕ್ಕೆ ಕೂಕೊಂಡಿದ್ದೆ ನಿನ್ಗೆ ಯಾರ್ದನ ಭಯ ಭಕ್ತಿದ್ದರೆ ಈ ಬದುಕು ಮಾಡ್ತಿರ್ಲಿಲ್ಲ ನಡಿ ಇವತ್ತು ನಿಮ್ಮ ಸ್ಕೂಲ್ ತಕ್ಕ ಬಂದು ಮೇಸ್ಟ್ಗೆ ಹೇಳಿ ಏರಿಕೆ ಬರ್ತೀನಿ ಆ ಹಾಂ ಅಲ್ಲಲ್ಲ ರಾಜಾ ಬಿಟ್ಟು ಯೂಸ್ ದಿನ ಆಗೈತಿ ಒಂದಿನ ಕನನಾ ಪುಸ್ತಕ ಮುಟ್ಟಿದ್ದೆ ಅಲ್ಲ ನೀನು ಹಾಂ ಬರೀ ಟಿ ವಿ ಮುಂದೆ ಮುಂದ್ಕೊಳ್ಕೊಂಬದು ಹುಡುಗರ ಜೊತೆಗೆ ಅದ್ಯಾತ ಬ್ಯಾಟು ಬಾಲ್ ಹಿಡ್ಕೊಂಡು ತಿರ್ಗೋದು ಹ್ಞೂ ನಡಿ ಇವತ್ತು ನಿನಗೈತಿ ನಾನು ಸ್ಕೂಲ್ ತಕ್ಕ ಬರ್ತೀನಿ ನಿನ್ನ ಜೊತೆಗೆ ಬಂದು ಮೇಸ್ಟ್ಗೆ ಅದು ಇದು ಹೇಳಿ ನಿನಗೆ ಏರಿಕಿಸ್ ಬರಲಿಲ್ಲ ನನ್ನ ಹೆಸ್ರು ಪುಟ್ಟ ಹಂಗಜ್ಜ ಅಲ್ಲ ಕಾಣ್ಲ ನಡಿ ಹೋಗಾನಿವತ್ತು ಅಜ್ಜಿ ನೋಡು ಈ ಅಜ್ಜಿ ಅಬ್ರದಾಗೆ ನಾನೊಂದು ಹಾಡನೂ ಹೇಳಂಗಿಲ್ಲ ಇವಸ್ಥಿನ ರಾಜ ಕೊಟ್ಟಿದ್ರು ಅದಕ್ಕೆ ಹಂಗೆ ಓಡಾಡಿ ನಮ್ಮ ರಾಜ ಕೊಟ್ಟಾದರೂ ಓದ್ಕಂಬಕ್ಕಾಗಲ್ಲ ರಾಜ ಕೊಡದೆ ಹುಡುಗರು ಆಟ ಆಡ್ಕೊಂಡಿರಲಿ ಅಂತನ ಅಂತಾನೆ ಅದ್ರಾಗೂ ಓದ್ಕಂಬಕ್ಕ ಆಕೈತೆ ಹೋಗ ಜಾಸ್ತಿ ಇವನು ಗುರುವಿಗೆ ತೀರ್ಮಂತ್ರ ಹೇಳೋದು ಕಲಿಸ್ತಾ ಇದ್ದಾನೆ ಹಾಂ ಅದಂಗೆ ಗಾದೆ ಹೇಳ್ತಾರಲ್ಲ ಅಜ್ಜಿಗೆ ಮೊಮ್ಮಗಳು ಕೆಮ್ಮದು ಕಳ್ಸಿಲ್ಲಂತೆ ಅದು ಹಂಗೆ ಇವನು ನನಗೆ ಬುದ್ಧಿ ಹೇಳಕ್ ಬರ್ತಾನೆ ಗೊತ್ತಾಯ್ತು ನನಗೂ ಹಾಂ ರಜಾ ಕೊಡೋದು ಹುಡುಗರು ಆಟ ಆಡ್ಕೊಂಡು ಅಂತಾನೆ ಅದಕ್ಕೆ ನಂಗಾದ್ರೆ ಯಾವಾಗಲೂ ಆಟ ಆಡ್ಕೊಂಡಿರಲಿ ಅಂತಾನೆ ರಜಾ ಕೊಡಲ್ಲ ಕುಕಂಡು ಓದ್ಕೋಬೇಕಪ್ಪ ಭಯ ಭಕ್ತಿಯಿಂದನ ಹಾಂ ನಿನ್ನಂಗೆ ಇಪ್ಪತ್ನಾಲ್ಕು ಗಂಟೆ ಗರ 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 ತಿರ್ಗದಲ್ಲ ಹಾಂ ಹಗಲ ಹೊತ್ನಾಗ ಆಟ ಆಡಬೇಕು ರಾತ್ರಿ ಹೊತ್ನಾಗ ಭಯ ಭಕ್ತಿಯಿಂದ ಕುಕ್ಕರ್ಸ್ಕೊಂಡು ಓದ್ಕಬೇಕು ಹೆಂಗ ಇಲ್ಲ ನಿನಗೆ ನಾನು ಹೇಳಿದರೆ ನಿನಗೆ ಬುದ್ಧಿ ಬರಲ್ಲ ನಡಿ ಮೇಷ್ಟು ತಕ್ಕೋಗಿ ಎಲ್ ಡೇರಿಕ್ಸಿ ದೊಣ್ಣೆಗೆ ಏಳಿಸ್ಬೇಕು ನಿನಗೆ ಅವಾಗಲೇ ನಿನಗೆ ಬುದ್ಧಿ ಬರೋದು ಓಹೋ

ನಿನಗೆ ಅದಂಗೆ ಗಾದಿ ಹೇಳ್ತಾರಲ್ಲ ಶಂಕುದಿಂದ ಬಂದ್ರೇನೆ ತೀರ್ಥ ಅಂತಾನೆ ಹಾಗಂಗೆ ನಿನಗೆ ಮೇಷ್ಟ್ರ ಬಾಯಿಂದ ಬರಬೇಕು ಮೇಷ್ಟ್ರ ಏರಿಕಬೇಕು ನಿನ್ನ ಹ್ಞೂ ಆವಾಗಲೇ ನಿನ್ ಬುದ್ಧಿ ಕಲಿಯೋದು ಮನೆಗಳರು ಗಿಣಿಗೇಳ್ದಂಗೆ ಹೇಳಿದೀವಿ ಹೋಗಲ್ಲ ಓದ್ಕ ಹೋಗಲ್ಲ ಓದ್ಕ ಹೋಗಲ್ಲ ಅಂತಾನೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯನೂ ಯೋಟು ಕಷ್ಟಪಡ್ತಾರಲ್ಲ ನಿನಗೋಸ್ಕರ ಹಾಂ ನೀನು ಓದಲಿ ಬರಲಿ ನಮ್ಮ ಹುಡುಗ ಕ್ಷಣಕ್ಕಿರಲಿ ಅಂತಲ್ವೇ ಅವ್ರು ಕಷ್ಟಪಡೋದು ಅದೊಂದು ಬಿಟ್ಟು ನೀನು ನಾ ನಾವು ತಿರುಗ್ದಂಗೆ ಇಲ್ಲ ನಾನು ಹೇಳಲ್ಲ ನಡಿ ಹೋಗೋಣ ಸ್ಕೂಲ್ ತಕ್ಕ ನಾನು ಬರ್ತೀನಿ ಇವತ್ತು ನಡಿ ಹೋಗೋಣ ಓ ಬಾ ನಂಗೇನು ಓ ನಾನೇನು ಕಮ್ಮಲ್ಲ ಆ ಮೇಷ್ಟ್ರಿಗೆ ನಡ್ಕೊಂಡಿಕ್ಕೇವೆ ಹೀನಿವಂದ್ರೆ ನಾಳೆ ನಮ್ಮಅಪ್ಪ ಕರ್ಕೊಂಡು ಹೋಗ್ತೀನಿ ಯಪ್ಪ ನೋಡಪ್ಪ ಮೇಸ್ಟ್ರು ಒಯ್ತಾರೆ ಅಂತಾನೆ ಅವಾಗ ಏನ್ ಮಾಡ್ತೀಯ ಸ್ಕೂಲ್ ತಕ ಬರ್ತೀನಿ ಸ್ಕೂಲ್ ತಕ ಬರ್ತೀನಿ ಅಂತ ಎದರ್ಸೋದು ನೋಡಿ ಒಜ್ಜಿ ನನಗೆ ಗೊತ್ತೈತಿ ನೀನು ಬರೋದು ಇಲ್ಲ ಏನೂ ಇಲ್ಲ ಸುಮ್ಮ ಸುಮ್ನೆ ನಾನು ಎದ್ಕೊಂಬ್ಲಿ ಅಂತಾನೆ ಹಂಗ

ಇನ್ನು ಅವ್ರ ಅಪ್ಪಯ್ಯ ಅಮ್ಮಯ್ಯ ಇರೋದೊಂದು ಅಂತ ಉಬ್ಬಿಸ್ಕೊಂಡು ಕುಂತ್ಯವ್ರೆ ಅದಂಗೆ ಗಾದೆ ಹೇಳ್ತಾರಲ್ಲ ಒಬ್ಬ ಮಗ ಒಬ್ಬ ಮಗ ಅಂತ ಉಬ್ಸಿರೆ ಕಬ್ಬು ಮರಳನ್ನ ಓದ್ಕೊಂಡು ಹೋದ ಅಂತಾನೆ ಹಾಗೆ ಹಂಗೆ ಮಾಡೋದಿ ಹುಡ್ಗ ಹ್ಞೂ ನಂದೇ ಆಗಲಿ ಅವ್ರ ಹಿಂದೆ ಆಗಲಿ ಅವ್ರ ಹಿಂದೆ ಆಗಲಿ ಒಂದು ಈಟ್ ಬೈಲಿ ಮೇಷ್ಟ್ರೆ ಹ್ಞೂ ನೀವು ರಜಾ ಕೊಡೋದು ಕೊಟ್ಟ್ರಿ ಅಷ್ಟೇ ಅವತ್ತು ಸ್ಕೂಲಾಗಿ ಕೊಟ್ಟಿದ್ದ ಬ್ಯಾಗ್ನ ತಗೊಂಡೋಗಿ ಅಲ್ಲಿ ಗೂಟಕ್ಕೆ ಹಾಕಿದ್ದು ಇಲ್ಲಿವರೆಗೂ ಒಂದು ದಿನಕ್ಕೂ ಪುಸ್ತಕ ಮುಟ್ಟಿಲ್ಲ ಮೇಷ್ಟ್ರೆ ಹ್ಞೂ ನಾನು ಬಡ್ಕೊಂಡು ಬಡ್ಕಂಡು ಬಡ್ಕಂಡು ಸಾಕಾಗೋತು ತೆಗ್ಯೋಲ್ಲ ಆ ಪುಸ್ತಕ ತೆಗ್ದನ ಓದ್ಕೊಳ್ಳಲ್ಲ ಓದ್ಕಳಲ್ಲ ಅಂತಾನೆ ಆದ್ರೆ ಮನೆ ಕಾಯಿ ಹೋಗುವಾಗ ಒಂದು ದಿನಕ್ಕೂ ಪುಸ್ತಕ ಮುಟ್ಟಿಲ್ಮೆ ಎಷ್ಟು ಹ್ಞೂ ಹುಡುಗರ ಜೊತೆ ತಿರ್ಗದು ಅವೆತ್ತ ಬ್ಯಾಟು ಬಾಲು ಬತ್ತವಲ್ಲ ಅವನ್ನ ಹಿಡ್ಕೊಂಡು ಆಟ ಆಡಕ್ಕೆ ಹೋಗೋದು ಎದ್ದಾಗೋಗಿದ್ದು ಮೇಷ್ಟ್ರಿ ಉಮ್ತಿರ್ಲಿಲ್ಲ ತಿಂತಿರಲಿಲ್ಲ ಹುಮ್ಮು ತಿರ್ಗೋದು ಈ ಬೇಸ್ಗೆ ಈ ದೊಡ್ಡ್ರಲ್ಲ ಹೋಗರಲ್ಲ ಆ ಈಜಾಡರ ಜೊತೆಗೆ ಹೋಗೋದು ಮೇಷ್ಟ್ರಿ ನಮಗೆ ಜೀವ ಬಾಯಿಗೆ ಬಂದಂಗೆ ಆಗೋದು ಇರೋದೊಂದು ಎಲ್ಲಿ ಪಾರ್ನಾಗ ಪಾರ ಅಂತ ಈ ರಜದಾಗಿ ಹುಡುಗನ ಹಿಡಿದು ಹಿಡಿದು ಹೇಳತ್ತ ಹ್ಞೂ ಕಣ್ಣಿ ಕಂಬ್ದಂಗೆ ಹತ್ತು ಇತ್ತು ಹೋಗೋದು ಅಜ್ಜಿ ಎಲ್ಲಿ ಅಂತ ಹೋಗನ್ ಮೇಷ್ಟ್ರಿ ನಾನು ಈಗ ಅದಕ್ಕೇನಾ ಇವತ್ತು ಎಲ್ಲ ಹೇಳಿ ನಿಮ್ಗೆ ಹೇಳಿ ಏರಿಕ್ ಶೋಗನೆ ಅಂತ ಬಂದಿದಿನಿ ಅದೇನ್ ಮಾಡ್ತೀರಿ ಮಾಡ್ರಿ ಇವತ್ತು ಯಾಕಪ್ಪ ರಮೇಶ ಹಾ ನಿಂಗ್ ಬಾಯಿಲ್ವಂತೆ ಅಜ್ಜಿ ಮಾತು ಕೇಳಲ್ವಂತೆ ಎಲ್ಲಿ ಬೇಕಾ ಅಲ್ಲೇ ತಿರುಗತಿ ಅಂತ ಓದ್ಕಮ್ಮದ ಬರ್ಕಮ್ಮದ ಮಾಡಲ್ವಂತೆ ನಿಜನೇನ ಯಾಕ ಹೀಂಗ್ ಮಾಡ್ತೀಯಾ ನೀನು ಹಾ ಇಲ್ಲ ಸರ್ ದೇವರಾಣೆಗೂ ನಾನು ಒಂದೇ ಒಂದು ದಿನ ಅಷ್ಟೇ ಕ್ರಿಕೆಟ್ ಆಡಕ್ಕೆ ಹೋಗಿದ್ದು ನಾನು ಬೈನತ್ನಾಗ ಅಂತ ಓದ್ಕಮ್ಮ್ತಿನಿ ಸರ್ ನಾನು ಓದ್ಕಮ್ಮದ ಈ ಅಜ್ಜಿ ಸಾ ಸಾ ಆ ನಿಜನೇ ಅದು ಅಯ್ಯೋ ಸುಮ್ನಿರಿ ಸಾ ಬಾಯಿ ಬಿಟ್ರು ಬರೇ ಸುಳ್ಳು ಹೇಳ್ತೇತಿ ನಮ್ ಹುಡುಗ ಹ್ಮ್ ನನಗ್ ಗೊತ್ತಿಲ್ಲ ನಮ್ ಹುಡ್ಗನ್ ಸತ್ಯ ಏ ನೀನು ಒಂದ್ ದಿನಕ್ಕೂ ಪುಸ್ತಕ ಮುಟ್ಟಿಲ್ಲವ್ ಈಗ ಅದ್ ಏನ್ ಮಾಡ್ತಿರೋ ಏನ್ ಗೊತ್ತಿಲ್ಲ ಇರೋದೊಂದು ಹುಡ್ಗ ಬೈವಾಗ ಓದ್ಕೋಬೇಕು ಬಯವಾಗ್ ಬೆಳಿಬೇಕು ಅಷ್ಟೇನ ಹ್ಮ್ ನೀವ್ ಏರಿಕ್ತಿರೋ ಒಯ್ತಿರೋ ಗೆಣ್ ಗೆಣಿಗೆ ಒಯ್ತಿರೋ ನನಗೆ ಗೊತ್ತಿಲ್ಲ ಆದ್ರೆ ಹುಡ್ಗ ಮಾತ್ರ ಬೈವಾಗ್ ಬೆಳಿಬೇಕು ನಮ್ಗಂತೂ ಎದ್ರು ನಿಮ್ಗೆ ಈಟ ಊಟ ಎದ್ರು ಕಮ್ತೈತಿ ಅನ್ಕೊಂಡಿದೀನಿ ನೀವು ಭಯ ಭಯಭಕ್ತಿಯಿಂದನ ಬುದ್ಧಿ ಕಲಿಸ್ರಿ ಹೆಂಗ ಮರಿಬೇಡ್ರಿ ಹ್ಞೂ ಸರಿ ಕಂಡ್ಬಿಟ್ರಂಗೆ ಜಾತು ನೋಗು ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ ನೋಡು ಇವತ್ತಿನಿಂದ ಓದ್ಕಂಡ್ರೆ ಸರಿ ಓದ್ಕಂಬ್ದಂಗೆ ಬರ್ಕಂಬ್ದಂಗೆ ಏನೋ ತಿರುಗಿರೇ ದೇವ್ರಾಣೆಗೂ ಮೇಷ್ಠಿಗೆ ವಹಿಸ್ಬಿಡ್ತೀನಿ ಓಹಾ ನೋಡಿ ಇವತ್ತೇ ಹೇಳೋರು ಮೇಷ್ರು ನನ್ನ ಮುಂದೆನ ಬುದ್ಧಿ ಕಲಿಸ್ತೀನಿ ಅಂತಾನ ಇವತ್ತೇ ಕೊನೆ ಪಾಠ ಆಡಕ್ಕೆ ಹೋಗೋದು ಆ ಈಜಾಡಕ್ಕೆ ಹೋಗೋದು ಮಾಡಿರೇ ಏನಿಲ್ಲ ನೋಡು ಇನ್ನೊಂದಿನ ಬಂದು ಚಾಡಿ ಹೇಳ್ಬಿಡ್ತೀನಿ ಓಹಾ ಇಲ್ಲ ಬಿಡು ಇನ್ನೆಲ್ಗೂ ಹೋಗಲ್ಲ ಹೋಗ್ಕೊಮ್ತೀನಿ ಸರಿ ಆತು ಹೋಗಿನ್ ನೀನು ಹ್ಞೂ ಸರಿ ಕಣಪ್ಪ ರಮೇಶ ಹೋಗಿನ ಸ್ಕೂಲ್ ಒಳಗೆ ಹೋಗಿ ನೀನು ಸಾ ನಾನ್ ಬಂದು ಹೇಳಿದೆ ಅಂಬಾನ ನಮ್ಮ ಹುಡುಗನ ಒಯ್ಯಕ್ ಪೈಯ್ಯಕ್ ಹೋಗ್ಬೇಡ್ರಿ ಆಮೇಲೆ ಹ್ಞೂ ಇರೋದೊಂದು ಹುಡುಗ ಭಯವಾಗಿ ಬೆಳಿಲಿ ಅಂತಾನೆ ನಿಮ್ಮ ಮುಂದೆ ಭಯ ಇಕ್ಕಿದಿನ ಅಷ್ಟೇನಾ ಹ್ಞೂ ಒಯ್ಯಕ್ಕೆ ಹೋಗ್ಬೇಡ್ರಿ ಸೋ ನಿಮ್ಮ ಕೈ ಮುಗಿತೀನಿ ಇರೋದೊಂದು ಹುಡುಗ ಗಿಣಿ ಮರಿ ಸಾಕಂಗೆ ಸಾಕಿದ್ದೀವಿ ನಾನೇ ಆಗಲಿ ಅವ್ರ ಅಪ್ಪ ಅಮ್ಮಿನೇ ಆಗಲಿ ಒಂದು ಏಟಿಂಗ್ ಒಂದಿಲ್ಲ ಇವತ್ತಿರೋರ್ಗು ಹ್ಞೂ ನೀವು ಒಯ್ಬೇಡ್ರಿ ಬಾಯಾಗಿ ಗದ್ರು ಕಂಡು ಭಯ ಇಕ್ಕ್ರಿ ಹೆಂಗ ನಿಮ್ಮ ಕೈ ಮುಗಿದೀನಿ ಸಹ ಒಯ್ಯಕ ಹೋಗ್ಬೇಡ್ರಿ ನಮ್ಮ ಹುಡುಗನ್ನ ಸರಿ ಕಣ್ಬಿಟ್ರಂಗೆ ಜಾತು ನಮಗೂ ಗೊತ್ತಾಕೈತ್ ಬಿಟ್ರಂಗ ಜೈ ನಮಗೂನು ಮಕ್ಕಳ ಇದ್ದಾವೆ ನಾವು ಏನು ಹೋಗಲ್ಲ ಏನಂದರೆ ಒಂದರ ಒಟ್ಟು ಹುಡುಗರು ಭಯ ಭಕ್ತಿಯಿಂದ ಬೆಳಿಲಿ ಎದ್ರು ಕಂಬಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಹಿಂಗೆ ಗಮ್ತಿವಷ್ಟೇನಾ ಒಯ್ಯಲ್ಲ ಹೋಗು ನಿಮ್ಮ ಮಮ್ಮಗನ್ನ ಏನು ಒಯ್ಯಲ್ಲ ಬೈದಾಗೆ ಬೆಳೆಸ್ತೀನಿ ಹೋಗಜ್ಜಿ ಒಳ್ಳೆ ವಿದ್ಯಾ ಬುದ್ಧಿ ಕಲಿಸ್ತೀನಿ ಹೋಗು ಹೋಗಿ ಎದರ್ಕಬ ಹೋಗು ಸರಿ ಕಣ್ಮೆ ಅಷ್ಟ್ರೆ ಆಯಿತು ನಿಮ್ಮನ್ನ ನಂಬಿ ಹುಡುಗರನ್ನ ಸ್ಕೂಲಿಗೆ ಕಳಿಸ್ತೀವಿ ಅವ್ರಿಗೆ ಒಳ್ಳೆ ಬುದ್ಧಿ ಕಲಸಿರಿ ತೀಟಿಕೆ ಪಾಟಿಗೆ ಮಾಡ್ತವೆ ತರಲೆಗಳ್ನ ಆಡ್ತವೆ ಅದನ್ನೆಲ್ಲ ತಿದ್ದಿ ಒಳ್ಳೆ ಬುದ್ಧಿ ಕಲಸ್ರಿ ಹ್ಞೂ ಸರಿ ಕಣ್ಮೆ ಅಷ್ಟೇ ನಾನು ನಾನಿಂಗೆ ಬರೋಣೆ ಸರ್ ಕಣ್ಬಿಟ್ರಂಗಜ್ಜಿ ಆಯ್ತು ಒಳ್ಳೇದಾಗಲಿ ನೋಡಿ ನಿಮ್ಮ ಮನೆಗೂ ಇಂಥ ತರಲೆ ಮಕ್ಕಳಿದ್ದರೆ ಕಮೆಂಟ್ ಮಾಡಿರಿ ಹಂಗಂತ ಹೇಳ್ಬಿಟ್ಟು ತರಲೆ ಮಕ್ಕಳು ಇದ್ದಾವೆಂದು ಒಯ್ಯದು ಪೈಯ್ಯದೆಲ್ಲ ಮಾಡೋಕೋಗ್ಬೇಡ್ರಿ ಒಳ್ಳೆ ಮಾತಿಂದನೇ ಬುದ್ಧಿ ಕಲಿಸ್ರಿ ಹೆಂಗೆ ಹ್ಞೂ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ವಿಡಿಯೋ ನೋಡೋ ಎಲ್ಲರೂ ಇನ್ನೂ ಶಿರಾಜಾಣರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಞೂ